श्रीगुरुभ्यो नमः हरिः ओम् हयग्रीवम् चिदानन्दविग्रहम् सदनुग्रहम् दशग्रीवच्छदम् शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञम् सद्गुणैकाधिवासम् शमदमपरिनिष्ठम् सत्त्वनिष्ठम् वरिष्ठम् सकलसुजनशिष्टम् नित्यनिर्धूतकष्टम् हयमुखपदनिष्ठम् माम् भजन्तु प्रपन्नाः। पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामधेनवे। नीलाकराचितानन्तलीलागोपालपालिताम् विद्यापयोनिधीन् वन्दे ब्रह्मविद्यागुरुम् नमः। ब्रह्मचर्य हरिप्रीतिसुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहम् धीविशुद्धये। सत्यम् सत्यम् पुनः सत्यम् विश्वतीर्थप्रसादतः सर्वे कामा भवन्त्येवा शपथो बिम्बसन्निधौ। चिन्तामणिम् स्वभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देह्यभीष्टम्। अज्ञानतिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाख्यगुरुम् भजे। श्रीगुरुभ्यो नमः हरिः ओम्। राघवेन्द्रस्वामिगळ ಆರಾಧನಾ ಬರ್ತಾ ಇದೆ. ಆ ಸಂದರ್ಭದಲ್ಲಿ ವಾದೀಂದ್ರ ಶ್ರೀಪಾದಂಗಳವರು, ವಾದೀಂದ್ರತೀರ್ಥ ಶ್ರೀಪಾದಂಗಳವರು ಮಾಡಿದಂಥ ರಾಘವೇಂದ್ರ ಸ್ವಾಮಿಗಳ ಗುರು ಗುಣ ಸ್ತವನ ಆ ಸ್ತೋತ್ರ ನಿನ್ನೆ ಹೇಳಿದ್ದೆ. ಇದು ಎಂಥ ಅಪರೂಪದ ಸ್ತೋತ್ರ ಅಂದರೆ, ರಾಘವೇಂದ್ರ ಸ್ವಾಮಿಗಳ ಮೇಲೆ ಅಪರೂಪದ ಭಕ್ತಿಯಿಂದ ನಮ್ಮ ವಾದೀಂದ್ರತೀರ್ಥ ಗುರು ಸಾರ್ವಭೌಮರು, ಅವರು ಎಲ್ಲೋ ಇಲ್ಲ, ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಪಕ್ಕದಲ್ಲೇ ಅವರ ವೃಂದಾವನ ತುಂಬಾ ಪ್ರಸಿದ್ಧಿ ಇದೆ. ರಾಯರ ಅನುಗ್ರಹ ಮಾಡಬೇಕಾದರೆ ಮೊದಲು ಇವರ ಅನುಗ್ರಹ ಆಗಬೇಕು ಅಂತಲೇ ಮಂತ್ರಾಲಯದಲ್ಲೆಲ್ಲ ಪ್ರಸಿದ್ಧಿ. ಒಂದು ಕಥಾ ಬರುತ್ತೆ, ನಿಮಗೊಂದು ಹಾಡು ನೆನಪಿದೆಯೋ ಇಲ್ವೋ, ರಾಘವೇಂದ್ರ ರಾಯರ ಆರಾಧಕರ ಕೊಂಡಾಡಿರೋ ಅಂತ ಒಂದು ಹಾಡು. ಅದು ಸುರಪುರದ ಆನಂದದಾಸರು ಅಂತ ಜ್ಞಾನಿಗಳು ಅವರು ಮಾಡಿದ್ದು. ಅವರು ರಾಯರತ್ರ ಬರ್ತಾ ಇದ್ದಾರೆ, ರಾಯರತ್ರ ಬರಬೇಕು ಮಂತ್ರಾಲಯಕ್ಕೆ, ನದಿ ದಾಟಿ ಬರಬೇಕಾದ ಪ್ರಸಂಗ. ಈಗಲೂ ಸರಿ, ನದಿ ತುಂಬಾ ಹರಿದರೆ ರಾಯಚೂರು ಆಚೆಯಿಂದ ಬರಲಿಕ್ಕಾಗಲ್ಲ, ನದಿಯೆಲ್ಲ ಕೂಡ ತುಂಬಿ ಬಂದುಬಿಟ್ರೆ ಬಸ್ಸುಗಳೆಲ್ಲ ನಿಂತು ಹೋಗುತ್ತೆ, ಬ್ರಿಡ್ಜ್ ಮೇಲೆ ಬರಬೇಕು. ಅವಾಗ ಏನೂ ಇದ್ದಿಲ್ಲ, ನದಿ ದಾಟಿಯೇ ಬರಬೇಕು. ಸಾಮಾನ್ಯ ಇದ್ದರೆ ನದಿಯಲ್ಲೇ ಬರ್ತಾ ಇದ್ರು, ಜಾಸ್ತಿ ಇದ್ರೆ ದೋಣಿ ಹಾಕೊಂಡು ಪೂರ್ತಿ ಆದ್ರೆ ನಿಂತೇ ಹೋಗ್ಬೇಕು. ರಾಯರ ದರ್ಶನಕ್ಕೆ ಬರ್ತಾ ಇದ್ದಾರೆ, ಬರುವಾಗ ತುಂಬಾ ಪ್ರವಾಹ ಹರಿತಾ ಇದೆ. ಆ ಅಂಬಿಗನ್ನ ಕೇಳಿದರು, ಏನಪ್ಪ ಹಕ್ಕಿಯ ನೋಡಿ, ಪ್ರವಾಹವೇನೋ ಜಾಸ್ತಿ ಇದೆ, ನಾನು ದೋಣಿ ಹಾಕ್ತೇನೆ, ಮಧ್ಯದಲ್ಲಿ ಇನ್ನೂ ಜಾಸ್ತಿ ಆದರೆ ನನ್ನ ಪ್ರಾಣ ನಾನು ರಕ್ಷಣೆ ಮಾಡಿಕೊಳ್ತೇನೆ, ಹಾರಿ ನಿಮ್ಮಿಷ್ಟ, ಹಾಗಾದರೆ ಹಾಕ್ತೇನೆ ಅಂದ. ಆಯ್ತಪ್ಪ ರಾಯರಿದ್ದಾರೆ ಹಾಕು ಅಂದು ಹಾಕಿದ್ದಾಯಿತು. ಮಧ್ಯೆ ನದಿಗೆ ಬಂದಾಗ ಪ್ರವಾಹ ಜಾಸ್ತಿಯೂ ಆಯಿತು. ಭಗವಂತ ಭಕ್ತರು ಅಂತಂದಷ್ಟು ಮಾತ್ರಕ್ಕೆ ತಾನು ಕಡಿಮೆ ಏನು ಮಾಡಲ್ಲ, ಪ್ರಾರಬ್ಧ ಉಣಿಸ್ತಾನೆ. ದಾಸನಾದರೆ ಏನು ಉಣಲಿ ಬೇಕು ಕರ್ಮ ಅಂತ. ಜಾಸ್ತಿ ಆಯಿತು, ಅಂಬಿಗ ಹಾರಿದ, ನೋಡಿ ಸ್ವಾಮಿ ಹೇಳಿದೆ
ನಿಮ್ಮಿಷ್ಟ, ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತ ಏನು ದೋಣಿಯಿಂದ ನದಿಗೆ ಹಾರಿ ಈಜ್ತಾ ಹೋಗ್ಬಿಟ್ಟ. ಇವರ ಗತಿ ಏನಾಗ್ಬೇಕು ಅಂದ್ರೆ ಎಷ್ಟು ಹುಟ್ಟು ಹಾಕ್ತಾ ಇದ್ರು ಕೂಡ ಅದು ಪ್ರವಾಹಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ. ಮಾಮೂಲಾಗಿ ಪ್ರವಾಹ ಜಾಸ್ತಿ ಇದ್ದ ಕಾಲಕ್ಕೆ ಎದುರಾಗಿ ಹೋಗಲ್ಲ, ಅದಕ್ಕೆ ತಕ್ಕಂತೆ ಪ್ರವಾಹಕ್ಕೆ ತಕ್ಕಂತೆ ಹೋಗಿ ಚೂರು ಕ್ರಾಸಾಗಿ ಹೋಗ್ತಾರೆ. ಅದೆಲ್ಲ ನಮಗೆ ನೌ ವೃಂದಾವನ ಆಚೆ ಎಲ್ಲ ಅಭ್ಯಾಸ. ಆದರೆ ಎಷ್ಟು ಹಾಕಿದ್ರೂ ಹರಗೋಲು ತಪ್ಪಿ ಹೋಗ್ತಾ ಇದೆ, ಏನು ಮಾಡಲಿಕ್ಕಾಗ್ತಾ ಇಲ್ಲ. ಅಂಥ ಕಾಲಕ್ಕೆ ಅವನು ಹಾರಿದ, ಇವರು ಸರಿಯಾಗಿ ಅವರ ಬಾಯಿಯಲ್ಲಿ ಬರ್ತಾ ಇತ್ತು. ರಾಯರ ಸ್ತೋತ್ರವೇ ಹೇಳ್ತಾ ಇದ್ರು, ಸಂಸಾರೇ ಅಕ್ಷಯ ಸಾಗರೇ ಅಂತ ಹೇಳ್ತಾ ಇದ್ರು. ಸರಿಯಾದ ಹೊತ್ತಿಗೆ ರಾಯರಲ್ಲಿ ಶರಣಾಗತರಾಗ್ತಾ ಇದ್ದ, ಅಡ್ಡಿ ಇಲ್ಲ. ನಿಮ್ಮ ದರ್ಶನಕ್ಕೆ ಬಂದು ನದಿಯಲ್ಲಿ ಪ್ರಾಣ ಬಿಟ್ಟರು ಅಡ್ಡಿ ಇಲ್ಲ, ನೀವೇ ನಿಮ್ಮ ದರ್ಶನ ಕೊಡಬೇಕು. ಪ್ರಾರ್ಥನೆ ಮಾಡಿದ ಸ್ವಲ್ಪ ಒಂದೆರಡು ಕ್ಷಣಗಳಿಗೆ ದಡದಿಂದ ಕೂಗಿ ಹೇಳುತ್ತಾ ಇದ್ದಾರೆ, ಹೆದರಬೇಡಿ ಬರ್ತಾ ಇದ್ದೇವೆ. ಆ ಪ್ರವಾಹದಲ್ಲಿ ಈಜುತ್ತಾ ಬರಬೇಕಾದ್ರೆ, ಅದು ದೋಣಿಯನ್ನು ಹಿಡ್ಕೊಂಡು ಹೋಗಬೇಕಾದ್ರೆ ಅದೆಂಥ ಈಜುಗಾರರಾಗಿರಬೇಕು. ಇಬ್ಬರು ಬಂದರು, ಕೌಪೀನಧಾರಿಗಳು ಬಂದರು, ಆ ದಡವನ್ನ ಸೇರಿಸಿದ್ದಾರೆ. ಸೇರಿಸಿದ ಮೇಲೆ ಇವರಿಗೆ ಆಶ್ಚರ್ಯ, ಇಂಥ ಇದರಲ್ಲಿ ಆ ಅಂಬಿಗ ಹಾರಿ ಹೋದ, ನೀವು ಎಲ್ಲಿಂದೋ ಬಂದು ನನ್ನ ರಕ್ಷಣೆ ಮಾಡಿದ್ದೀರಾ, ಯಾರು ನೀವು? ಅವಾಗ ಅವರಿಬ್ಬರು ಹೇಳಿದರು, ನನ್ನ ಹೆಸರು ರಾಘಪ್ಪ, ಇವನ ಹೆಸರು ವಾದಪ್ಪ. ನಮಗೆ ಹೊಳೆಯಲ್ಲ, ಅವರಿಗೆ ಹೊಳೆಯಿತು. ಇದೇ ಭಗವಂತನ ವ್ಯಾಪಾರ, ನಮಗೆ ಶಾಸ್ತ್ರ ಕೇಳ್ತಾ ಇದ್ರೂ ಒಳಗೆ ಅರ್ಥ ಆಗಲ್ಲ. ಆ ಜ್ಞಾನಿಗಳು ಹೇಳಿದ ಕೂಡಲೇ ಇವರು ಯಾರು ಅಂಬುದು ಅವರಿಗೆ ಹೊಳೆಯಿತು. ಕಾಲು ಹಿಡಿದರವರು, ಸ್ವಾಮಿಯೂ ಧಾರ ಮಾಡಬೇಕು, ನೀವೇ ಬಂದಿದ್ದೀರಾ. ನಗದ ಆಶೀರ್ವಾದ ಮಾಡಿದರು. ಅವರು ತಲೆ ಎತ್ತೋದರೊಳಗೆ ನದಿ ದಡದಲ್ಲಿ ಇರುವಂತವರು ಕಣ್ಣು ತೆರೆದ ಕೂಡಲೇ ಮಹಾದ್ವಾರದ ಮುಂದೆ ನಿಂತಿದ್ದಾರೆ. ಇಂಥ ಪ್ರಸಂಗ, ಅದ್ಭುತವಾದ ಪ್ರಸಂಗ. ಅವರು ಒಳಗೆ ಬರುವಾಗ ಆಗ ರಾಘವೇಂದ್ರ ಸ್ವಾಮಿಗಳ ಸುತ್ತು, ಈಗ ಇಂಥ ಜನಜಂಗುಳು ಇದ್ದಿಲ್ಲವಾಗ, ತುಂಬಾ ಕಡಿಮೆ ಜನ. ಅದರಲ್ಲಿ ಮಹಾಜ್ಞಾನಿಗಳಾಗಿರತಕ್ಕಂಥ ಯುವರಾಮಪುರ ಅಪ್ಪ ಅವರು, ಎಳೆಮೇಳಿ ಹಯಗ್ರೀವಾಚಾರ್ಯರು, ಅವಧೂತರ ಕೃಷ್ಣಾಚಾರ್ಯರು, ಅವರೆಲ್ಲರೂ ಪ್ರದಕ್ಷಿಣೆ ಹಾಕ್ತಾ ಇದ್ದರಂತೆ. ಸರಿಯಾಗಿ ಇವರು ಹೊರಕ್ಕೆ ಬಂದ ಕೂಡಲೇ ಅಪ್ಪ ಅವರು ಕರೆದು, ಬಾರಯ್ಯ ಒಳ್ಳೆ ಹಾಡು ಹೇಳು, ಈ ಪ್ರಾತಃ ಕಾಲದಲ್ಲಿ ಬಂದಿದ್ದೀಯಾ, ಒಳ್ಳೆ ಭೂಪಾಲ ರಾಗದಲ್ಲಿ ಒಳ್ಳೆ ಹಾಡು ಹೇಳ್ತೀಯಲ್ಲ ನೀನು ಹೇಳು ಅಂದಾಗ ಅವರೆಲ್ಲರ ಹೆಸರು ಸೇರಿಸಿ ರಾಘವೇಂದ್ರ ರಾಯರ ಆರಾಧಕರ ಕೊಂಡಾಡಿರೋ ಅಂತ ಅದ್ಭುತವಾದ ಆ ಕೀರ್ತನೆಯನ್ನು ಮಾಡುತ್ತಾರೆ. ಎಲ್ಲಿಗೆ ಬಂದೆ, ರಾಯರಿಗೂ ವಾದೀಂದ್ರರಿಗೂ ನಂಟು ಅಂತಹದ್ದು. ರಾಯರ ಅಚ್ಚುಮೆಚ್ಚಿನ ಬಹಳ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರು ವಾದೀಂದ್ರ ಗುರು ಸಾರ್ವಭೌಮರು. ವಾದೀಂದ್ರರು ವಿಶೇಷವಾಗಿ ರಾಘವೇಂದ್ರರ ಸ್ತೋತ್ರ ಮಾಡುತ್ತಾರೆ. ಗುರು ಗುಣ ಸ್ತವನ ಅಂತ, ಗುರು ಗುರುಗಳ ಗುಣ, ಗುಣಗಳ ಸ್ತವನ, ಗುರು ಗುಣ ಸ್ತವನ. ಅದು ಹೇಗೆ ಮಾಡಿದರು ಅಂದ್ರೆ ಹೇಳ್ತಾರೆ, ಎಲ್ಲ ಸ್ವಾಮಿಗಳನ್ನ ಮಧ್ವಾಚಾರ್ಯರು ಮೊದಲುಕೊಂಡು ಎಲ್ಲ ಸ್ವಾಮಿಗಳನ್ನ ಒಂದು ಶಬ್ದದಿಂದ ಕರೆಯೋದು ಪರಿಪಾಠಿ. ಆಮಂತ್ರಣ ಪತ್ರಿಕೆಯಲ್ಲಿ ಹಾಕಿರ್ತಾರೆ, ಸರ್ವತಂತ್ರ ಸ್ವತಂತ್ರರಾದ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾದ ಸರ್ವತಂತ್ರ ಸ್ವತಂತ್ರರಾದ ಇಂಥ ಸ್ವಾಮಿಗಳು ಅಂತ ಹಾಕ್ತಾರೆ. ಅದು ಎಲ್ಲ ಕಡೆಯೂ ಹಾಕ್ತಾರೆ. ಆದರೆ ಸ್ವಲ್ಪ ಸಂಶಯ ಬರುವುದು ಖಚಿತ. ಏನದು ಅಂದರೆ, ಸರ್ವತಂತ್ರ ಸ್ವತಂತ್ರ ಶ್ರೀಹರಿ ಮಾತ್ರ ಆಚಾರ್ಯರೇ ಹೇಳುತ್ತಾರೆ. ಸ್ವತಂತ್ರ ಅಸ್ವತಂತ್ರಂಚ ದ್ವಿವಿಧಂ ತತ್ತಮಿಶ್ವತೆ ಅಂದಾಗ ಎಲ್ಲ ರೀತಿಯಲ್ಲೂ ಜೀವ ಅಸ್ವತಂತ್ರ. ಲಕ್ಷ್ಮೀದೇವಿ ಮೊದಲುಗೊಂಡು ಪ್ರತಿಯೊಬ್ಬ ಜೀವರಾಶಿ ಎಂಥವರು ಅಂದ್ರೆ ಸ್ಪಂದಿತಂ ನೈವ ಶಕ್ಯತೆ, ಸ್ಪಂದನೆ ಇಲ್ಲ. ಶ್ರೀಹರಿ ಇಲ್ಲದಿದ್ದರೆ ಉಸಿರಾಟವೂ ಆಗಲ್ಲ. ಅಂಥ ಅಸ್ವತಂತ್ರರಲ್ಲ, ಅಸ್ವತಂತ್ರ ತಮರಾಗಿರತಕ್ಕಂಥ ಎಲ್ಲ ಜೀವರಾಶಿಗಳಲ್ಲಿ ಮತ್ತೆ ನಾವು ಸರ್ವತಂತ್ರ ಸ್ವತಂತ್ರರು ಅಂತ ಹೇಗೆ ಹೇಳಿಕೊಳ್ತಾರವರು ನೋಡಿ. ಸಾಮಾನ್ಯ ಅಪಾರ್ಥಗಳ ಮಯ. ಅವರೇನು ಸರ್ವತಂತ್ರ ಸ್ವತಂತ್ರ ಅಂತ ಅಲ್ಲಿ ಹಾಕೋದು, ಅದು ಕೇಳಿದ ಮೇಲೆ ಈ ಕೇಳಿದ ವರ್ಗ ಇರುತ್ತಲ್ಲ
ಅವರೇ ಅಂತಾರೆ. ನೋಡಿ ಸ್ವಾಮಿಗಳನ್ನ ಸ್ವತಂತ್ರ ಸ್ವತಂತ್ರರು ಅಂತ ಹೇಳ್ತಾರೆ, ಆ ಅಂತ ಸೇರಿಸಿಕೋಬೇಕಷ್ಟೇ. ನಾವಾದರೂ ವಾಸಿ ಮನೆಯಲ್ಲಿ ನಮ್ಮ ಕೆಲಸ ನಾವು ಮಾಡಿಕೊಳ್ತೀವಿ, ಸ್ವಾಮಿಗಳು ಹಾಗಲ್ಲ. ಎಲ್ಲದಕ್ಕೂ ಶಿಷ್ಯರ ಮೇಲೆ ಆಧಾರಪಟ್ಟಿರಬೇಕು, ಸರ್ವತಂತ್ರ ಅಸ್ವತಂತ್ರರು ಅಂತ ಈ ಚಟಾಕಿ ಹಾರಿಸೋರು ಹಾರಿಸ್ತಾ ಇರ್ತಾರೆ. ಹೌದಾನೆ? ಶಬ್ದದ ಅರ್ಥ ಆಗದೆ ಗೊಂದಲ ಹುಟ್ಟಿದು ಎಲ್ಲ ಕಡೆ ಕೂಡ. ಸರ್ವತಂತ್ರ ಸ್ವತಂತ್ರ ಶ್ರೀರಾಘವೇಂದ್ರ ವ್ರತೀಂದ್ರೆ ಅಂತ ಸ್ತೋತ್ರ ಮಾಡ್ತಾರೆ. ಮತ್ತೆ ಅವರು ಸರ್ವತಂತ್ರ ಸ್ವತಂತ್ರರು ಹೇಗೆ ಅಂದ್ರೆ, ಅಪರೂಪದ ಶಬ್ದ ಅಪಾರ್ಥ ಮಾಡಿಕೊಂಡುವಷ್ಟೇ. ಇಡೀ ಶಾಸ್ತ್ರ ಚೆನ್ನಾಗಿ ಅಧ್ಯಯನ ಮಾಡಿ ಆ ಪೀಠದಲ್ಲಿ ಕೂತಿರತಕ್ಕಂಥವರಿಗೆ, ಜ್ಞಾನಿಗಳಿಗೆ ಎಂಥ ಅನುಸಂಧಾನ ಇರುತ್ತೆ ಅಂದ್ರೆ, ತಮ್ಮ ಸಕಲೇಂದ್ರಿಯಗಳ ವ್ಯಾಪಾರ ಶ್ರೀಹರಿಯಿಂದಲೇನೆ ಆಗ್ತಾ ಇವೆ. ಇದು ಶಾಸ್ತ್ರ ಹೇಳ್ತಾ ಇದೆ. ಹೇಳುವಂತ ಅವರು ತಿಳ್ಕೊಂಡಿರ್ತಾರೆ, ಕೇಳುವಂತ ನಾವು ತಿಳ್ಕೊಂಡಿರ್ತೇವೆ. ಆದರೆ ಅನುಷ್ಠಾನದಲ್ಲಿ ಯಾರಿಗಿರುತ್ತೋ, ಯಾರಿಗಿರುತ್ತೆ ಅಂದ್ರೆ, ನಮಗೆ ಅನುಷ್ಠಾನಕ್ಕಿರಲ್ಲ, ತಲೆಯಲ್ಲಿರುತ್ತೆ. ಮತ್ತೆ ಕ್ವಶನ್ ಕೇಳಿದ್ರೆ ಫಸ್ಟ್ ಕ್ಲಾಸ್ ಆನ್ಸರ್ ಕೊಟ್ಟು ಗೋಲ್ಡ್ ಕಪ್ಪನೂ ಬರುತ್ತೆ ನನಗೆ, ಏನು ಸಬ್ಜೆಕ್ಟ್ ಅಲ್ಲಿ. ಅನುಷ್ಠಾನದಲ್ಲಿ ನಿತ್ಯ ಏನು ಕರ್ಮ ಆಗ್ತಾ ಇದ್ರು, ಹರಿ ಮಾಡಿಸಿದ ನಂದೇನಿಲ್ಲ, ಸ್ವತಂತ್ರನಾಗಿ ನಾನು ಮಾಡಲಿಕ್ಕಾಗಲ್ಲ, ದೇವರೇ ನನ್ನಿಂದ ಮಾಡಿಸಿದ್ದು ಎಂಬ ಎಚ್ಚರ ಸದಾ ಕಾಲದಲ್ಲಿರಬೇಕು. ಅಂಥ ಶ್ರೀಹರಿಯ ಎಚ್ಚರ, ಶ್ರೀಹರಿಯೇ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ಎಚ್ಚರ ಸದಾ ಇರತಕ್ಕಂಥವರನ್ನ ಏನಂತ ಕರೀತಾರೆ ಅಂದರೆ ಸರ್ವತಂತ್ರ ಸ್ವತಂತ್ರರು ಅಂತ. ಅಯ್ಯೋ, ವಿರುದ್ಧ ಆಯಿತಲ್ಲ, ಶಬ್ದವೇನು ಸರ್ವತಂತ್ರ, ಎಲ್ಲ ತಂತ್ರಗಳಲ್ಲಿ ಸ್ವತಂತ್ರರು ಅಂತ ಹೇಳ್ತಾ ಇದೆ, ಮತ್ತೆ ಅವರಿಗೇನು ದೇವರ ಮೇಲೆ ಅಧೀನ ಎಂಬ ಜ್ಞಾನ ಇದೆ ಅಂತ ಹೇಳ್ತಿರಲ್ಲ ಅಂದ್ರೆ, ಶಬ್ದದ ಅರ್ಥ ಹೀಗೆ, ಸರ್ವತಂತ್ರ ಎಲ್ಲಾ ಕೆಲಸಗಳಲ್ಲೂ, ತಮ್ಮಿಂದ ಎಲ್ಲರಿಂದ ಆಗುವ ಎಲ್ಲಾ ಕೆಲಸಗಳಲ್ಲೂ ಸರ್ವತಂತ್ರ ಸ್ವತಂತ್ರರು. ಸ್ವ ಅಂದ್ರೆ ಭಗವಂತ, ಸ್ವನಾಮಕ ಭಗವಂತ. ಆಚಾರ್ಯ ಹೇಳ್ತಾರೆ, ಸ್ವ ಎಂಬ ಶಬ್ದ ಶ್ರೀಹರಿಯನ್ನೇ ಹೇಳುತ್ತೆ. ಸ್ವತಂತ್ರರು ಅಂದರೆ ಸ್ವನಾಮಕ, ಸ್ವ ಅಂದರೆ ನನ್ನದು ಅಂತ. ನಮ್ಮ ಸ್ವ, ನಮ್ಮದು ಅಂದರೆ ಯಾವುದು? ಬಿಂಬ ಅಂತರ್ಥ. ಸ್ವ ಅಂದರೆ ಭಗವದ್ ರೂಪ. ಯಾವುದದು? ನಮಗೆ ಸಂಬಂಧಪಟ್ಟ ಭಗವದ್ ರೂಪ ಅಂದ್ರೆ ಬಿಂಬ. ಆ ಬಿಂಬನಿಂದಲೇನೆ ತಂತ್ರ ಎಲ್ಲ ಕಾರ್ಯಗಳು ಆಗ್ತಾ ಇವೆ. ಸ್ವತಂತ್ರ ಬಿಂಬನಿಂದಲೇ ತಂತ್ರ. ಯಾವುದು? ಸರ್ವತಂತ್ರ. ಎಲ್ಲಾ ತಂತ್ರಗಳು ಬಿಂಬನಿಂದಲೇ ತಂತ್ರ ಆಗ್ತಾ ಇವೆ ಎಂಬ ಎಚ್ಚರ ಯಾರಿಗಿರುತ್ತೋ ಅವರನ್ನ ಸರ್ವತಂತ್ರ ಸ್ವತಂತ್ರರು ಅಂತ ಹೇಳಿದರಷ್ಟೇ ಹೊರತು ಅವರೇ ಸರ್ವತಂತ್ರ ಸ್ವತಂತ್ರರು ಅಂತ ಅಪಾರ್ಥದ ಮಾತನ್ನ ಹೇಳಲಿಲ್ಲ. ಅದಕ್ಕೆ ನೋಡಿ, ಅವರಿಗದು ಮೀಸಲಾಗಿದೆ, ನಮಗಿದು ಮೀಸಲಾಗಿದೆ. ಏನದು? ನಾನು ಬಂದೆ, ನಾನು ಹೋದೆ, ನೀವು ಬರ್ತೀರಾ ಅಂತ ಕರೆದರೆ ನಮ್ಮನ್ನ, ನಾನು ಬರ್ತೇನೆ ಅಂತ ಹೇಳೋದು. ಯಾರಾದರೂ ನೀವು ನಿಮ್ಮನ್ನ ಯಾರಾದರೂ ಕರೆದರೆ ಬರ್ತೀರಾ ಅಂದ್ರೆ ನಾವು ಬರ್ತೀವಿ ಅಂತ ಹೇಳ್ತೀರಾ? ಯಾರು ಹೇಳಲ್ಲ. ಸ್ವಾಮಿಗಳು, ಸ್ವಾಮಿ ಬರ್ತೀರಾ, ನಾವು ಬರ್ತೀವಿ, ನಾವು 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 ಅಂತಾರೆ. ಅದೇನೂ ಸ್ವಲ್ಪ ಗೊಂದಲ. ಇದೇನ್ ನೀವು, ನಿಮಗೆ ನಾವು, ನಿಮಗೆ ನೀವು ಅಂತ ರೆಸ್ಪೆಕ್ಟ್ ಕೊಟ್ರೆ ಚೆನ್ನಾಗಿರುತ್ತೆ, ನಿಮಗೆ ನೀವೇ ನಾವು ಅಂತ ರೆಸ್ಪೆಕ್ಟ್ ಆಗಿ ಕೊಟ್ಕೊಳ್ತಾ ಇದ್ದೀರಾ ಅಂದ್ರೆ, ಅದು ತಮಗೆ ತಾವು ಗೌರವ ಕೊಟ್ಟುಕೊಳ್ಳೋದಲ್ಲ, ನಾವು ಅಂತ. ಯಾಕೆ ಅಂದ್ರೆ ಅವ್ರಿಗೆ ಎಚ್ಚರ ಇರುತ್ತೆ, ನಾನೊಬ್ಬನೇ ಏನು ಮಾಡಲಾರೆ, ತತ್ವಾಭಿಮಾನಿ ದೇವತೆಗಳು ಎಲ್ಲ ನನ್ನಲ್ಲಿದ್ದಾರೆ, ಅವರು ಕರಕೊಂಡು ಬಂದ್ರೆ ಬರ್ತೇನೆ, ನಾವು ಬರ್ತೇವೆ, ನಮ್ಮೊಳಗಿರುವ ಎಲ್ಲರೂ ಸೇರಿ ಬರ್ತೇವೆ, ನಾನೊಬ್ಬನು ಬರಲಾರೆ ಅಂದಕ್ಕೆ ಅವರು ಬಹುವಚನ ಬೆಳೆಸ್ತಾರೆ. ಅವರಿಗೆ ಅದು ಮಾತ್ರ ಮೀಸಲಾಯಿತು, ನಮಗೆ ಆ ದೇವತೆಗಳ ಎಚ್ಚರ ಇಲ್ಲ, ಭಗವಂತನೇ ಮಾಡಿಸ್ತಾನೆ ಎಂಬ ಎಚ್ಚರ ಇಲ್ಲ, ಅದಕ್ಕೆ ನಾನು ಮಾತ್ರ ಉಳಿಯಿತು ನಮಗೆ. ಆದ್ದರಿಂದ ಅಂಥ ಮಹಾನುಭಾವರಾಗಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ತೋತ್ರವನ್ನ ವಾದೀಂದ್ರರು ಮಾಡಿದರು. ಆ ಮಾಡಿದಾಗ ಎಲ್ಲರೂ ನೋಡುತ್ತಿರುವಾಗಲೇನೆ ಆ ಸ್ತೋತ್ರಕ್ಕೆ ಮೆಚ್ಚಿ ರಾಯರು ಒಳಗಿನವರು ತಲೆ ತೂಗಿದರೆ ಹೊರಗಿನವರಿಗೇನು ಕಾಣಿಸಿತು. ಅದಕ್ಕೆ ರಾಯರು ನೋಡಿದರು, ಈ ಸ್ತೋತ್ರ ಎಲ್ಲರ ಬಾಯಲ್ಲಿ ಬರಲಿ, ಅಪರೂಪವಾದ ಭಗವಂತನ ಸ್ತೋತ್ರ. ಅವರು ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಅಲ್ಲ. ಯಾಕೆ ಅಂದರೆ ರಾಘವೇಂದ್ರರೆಂಬ ರೂಪವೇ ತಾನಾಗಿ, ರಾಘವೇಂದ್ರರೆಂಬ ನಾಮ ವಿರಿಸಿಕೊಂಡು
ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ. ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಅಂತಾರೆ. ಒಳಗಿರುವ ರಾಘವೇಂದ್ರ ಅಂತ ಹೆಸರಿಟ್ಟುಕೊಂಡ ರಾಮಚಂದ್ರನ ಸ್ತೋತ್ರ, ಲಕ್ಷ್ಮೀದೇವಿ ಸ್ತೋತ್ರ, ವಾಯುದೇವರ ಸ್ತೋತ್ರ, ತತ್ವಾಭಿಮಾನಿಗಳ ಸ್ತೋತ್ರ, ಕೊನೆಗೆ ರಾಯರ ಸ್ತೋತ್ರ, ಈ ರೀತಿಯಾಗಿ ಅವರು ಮಾಡಿದ್ದಾರೆ. ನಾವು ಕೂಡ ಗುರುಗಳಲ್ಲಿ ಚಿಂತನೆ ಮಾಡಬೇಕಾದರೆ ಈ ಕ್ರಮದಿಂದಲೇನೆ ನಮಸ್ಕಾರ ಮಾಡಬೇಕು. ಆಗ ಮಾತ್ರ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗುತ್ತೆ. ಆ ರೀತಿಯಲ್ಲಿ ಅವರು ಮಾಡಿದ ಸ್ತೋತ್ರಕ್ಕೆ ಮೆಚ್ಚಿ ರಾಯರು ಮಾತ್ರ ಅಲ್ಲ, ವೃಂದಾವನವೂ ಕಂಪಿಸಿತು, ತಲೆ ತೂಗಿತು. ಅದಕ್ಕೆ ಎಲ್ಲರೂ ಸಾಕ್ಷಿಯಾಗಿದ್ದರು, ಪಕ್ಕದವರೆಲ್ಲರೂ ಕೂಡ ಎಂಥ ಇದು, ರಾಘವೇಂದ್ರ ಸ್ವಾಮಿಗಳು ಸದಾ ಇದ್ದಾರೆ, ಆ ವೃಂದಾವನವೇ ತಲೆ ತೂಗಿದೆ ಅಂತ ಹೇಳಿದರೆ ಹಂಗೆ ಎಂಥ ಕರುಣೆ ಮಾಡಿರಬೇಕು ವಾಗೇಂದ್ರ ಗುರು ಸಾರ್ವಭೌಮರಲ್ಲಿ. ಅಂಥ ಗುರುಗುಣ ಸ್ತವನ ಈ ಒಂದು ಸ್ವಲ್ಪ ದಿವಸಗಳ ಕಾಲ, ಇವತ್ತೇನು 23, ಇವತ್ತು 4, 25, 3 ದಿವಸಗಳ ಕಾಲ ಚಿಂತನೆ ಮಾಡೋಣ. ಶುರು ಮಾಡುತ್ತಾರೆ. ಉನ್ನೀಲನ್ ನೀಲ ನೀರೇರುಹ ನಿವಹ ಮಹ ಪುಷ್ಟಿ ಮುಷ್ಟಿಂಧಯಿ ಶ್ರೀ ಶ್ರೀಭೂ ದುರ್ಗಾ ದುರ್ಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರ ಭಾವ ಸ್ವೈರ ಕ್ಷೀರೋದ ನಿರ್ಯಚ್ಛಸಿ ರುಚಿ ನಿಚಯಾಖರ್ವ ಗರ್ವಾಪನೋದೀ ಪಾತು ಶ್ರೀನೇ ದುರಸ್ಮಾನ್ ಸಪದಿ ಬುಧಧನ ತ್ರಾಣದಕ್ಷ ಕಟಾಕ್ಷ. ಆ ಒಳ್ಳೆ ಶ್ರದ್ಧರ ವೃತ್ತದಲ್ಲಿ ಸರಸರ ಸರಸರನೆ ಗಂಗಾ ಪ್ರವಾಹದಂತೆ ಹೊರಡುವಂತಹ ಸ್ತೋತ್ರ ಅವರ ಬಾಯಿಯಿಂದ ಇದು ಅರ್ಥ ಮಾಡಿಕೊಳ್ಳಕ್ಕೆ ತುಂಬಾ ಕಾಲ ಆಗುತ್ತೆ ನಮಗೆ. ಅಂಥದ್ದು ಅವರ ಬಾಯಿಯಿಂದ ಸರಸರನೇ ಸ್ತೋತ್ರ ಆಶು ಆಗಿ ಬರ್ತಾ ಇದೆ ಅಂದ್ರೆ ಅದೆಂಥ ಪಾಂಡಿತ್ಯ ಇದ್ದಿರಬೇಕು ವಾಗೇಂದ್ರ ಗುರು ಸಾರ್ವಭೌಮರಲ್ಲಿ. ಅದನ್ನು ಹೇಳುತ್ತಾರೆ, ಏನು ಸ್ತೋತ್ರ ಮಾಡಿದ್ದಿಲ್ಲಿ ಮೊದಲು ಅಂದರೆ ರಾಘವೇಂದ್ರ ಸ್ವಾಮಿಗಳ ಹೃದಯಾಂತರವರ್ತಿಯಾದ ಆ ರಾಮಚಂದ್ರನ ಸ್ತೋತ್ರವನ್ನ ಮಾಡುತ್ತಾ ಇದ್ದಾರೆ. ರಾಮಚಂದ್ರನ ಸ್ತೋತ್ರವನ್ನ ಮಾಡಿದ್ದಾರೆ. ರಾಘವೇಂದ್ರ ಸ್ತೋತ್ರವನ್ನು ಹೇಳ್ತೀವಲ್ಲ, ಮೊದಲನೆಯ ಶ್ಲೋಕ ಏನನ್ನು ಹೇಳುತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ವಾಗ್ಗಂಗಾ ಸರಿತ್, ವಾಕ್ಕೆಂಬ ದೇವಗಂಗೆ ನಮ್ಮನ್ನು ಪವಿತ್ರ ಮಾಡಲಿ ಅಂತ ಹೇಳ್ತಾರೆ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಅನುಗ್ರಹ ಮಾಡಲಿ ಅಂತ ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳಿಲ್ಲ, ಅವರ ಮಾತನ್ನ ಪ್ರತ್ಯೇಕ ತಗೊಂಡ್ರು. ಅಂದರೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ನೀವು ನೋಡಿದಾಗ ಎಲ್ಲರಂತೆ ಅವರಿದ್ದಾರೆ, ಅಲ್ಲಿ ವಿಶೇಷ ಏನು, ಅವರೊಳಗಿರುವ ಜ್ಞಾನ ಅದು ಹೇಗೆ ಗೊತ್ತಾಗುತ್ತೆ, ಅದು ಅವರ ಬಾಯಿಯಿಂದ ಅವರ ವಾಕ್ಯನ ಮೂಲಕ ಗೊತ್ತಾಗುತ್ತೆ. ರಾಯರ ಪರಿಚಯ ರಾಯರ ಮಾತಿನ ಮೂಲಕ ಆಗುತ್ತಲ್ಲ, ಅಂಥ ಮಾತನ್ನ ರಾಯರಿಗೆ ಕೊಟ್ಟ ಕೃಪಾದೃಷ್ಟಿಯಿಂದ ನೋಡುವ ರಾಘವೇಂದ್ರ ಅಂತ ಹೆಸರಿಟ್ಟುಕೊಂಡ ರಾಮಚಂದ್ರನ ಸ್ತೋತ್ರ ಮಾಡುತ್ತಾರೆ. ಆ ರಾಮಚಂದ್ರನ ನೋಟವನ್ನ ವರ್ಣನೆ ಮಾಡುತ್ತಾರೆ. ಆ ರಾಮಚಂದ್ರನ ನೋಟ ಎಂಥ ಆದ್ದು ಅಂದರೆ ಸಪದಿ ಬುಧಧನ ತ್ರಾಣ ದಕ್ಷ ಕಟಾಕ್ಷ. ಆ ರಾಮಚಂದ್ರನ ನೋಟ ಬುಧ ಜನ ತ್ರಾಣ ದಕ್ಷ ಕಟಾಕ್ಷ. ಬುಧರು ಅಂದರೆ ಯಾರು, ಜ್ಞಾನಿಗಳು ಅಂದರೆ ಭೂ ಬುಧರು, ಭೂಮಿಯಲ್ಲಿರುವ ಬ್ರಾಹ್ಮಣರು, ಸುರರು ಬ್ರಾಹ್ಮಣರು. ಅಥವಾ ಇಲ್ಲಿ ಹೇಳುತ್ತಾರೆ ಬುಧರು ಅಂದರೆ ತಿಳುವಳಿಕೆ ಇರತಕ್ಕಂಥವರು, ಯಾರು ಭಗವಂತನ ಎಚ್ಚರ ಇರತಕ್ಕಂಥವರು ಬುಧರು. ಅದಕ್ಕೆ ಬುಧ ಅಂದೋ ಶಬ್ದಕ್ಕೆ ಕೃಷ್ಣ ಗೀತೆಯಲ್ಲಿ ಹೇಳುತ್ತಾರೆ ಅಪರೋಕ್ಷ ಜ್ಞಾನಿ ಅಂದರೆ ಸಂಸಾರದಲ್ಲಿ ಬಿದ್ದು ಉರುಳಾಡುವಂತಹ ಜೀವರಾಶಿಗಳನ್ನ ಜ್ಞಾನ ಕೊಟ್ಟು ಸಾಧನೆ ಮಾಡಿಸಿ ಅಪರೋಕ್ಷ ಜ್ಞಾನ ಕೊಟ್ಟು ಅವರನ್ನ ಉದ್ಧಾರ ಮಾಡತಕ್ಕಂಥ ಭಗವಂತ ಹೇಗೆ ಮಾಡುತ್ತಾ ಇದ್ದಾನೆ ಅಂದ್ರೆ ಬರೇ ನೋಟದಿಂದಲೇ ಮಾಡಿಬಿಡ್ತಾ ಇದ್ದಾನೆ ಅಂತ ಹೇಳುತ್ತಾ ಇದ್ದಾರೆ. ಬುಧ ಜನ ಯಾರಾದರೆ ಭಗವಂತನ ಪದಾರವಿಂದಕ್ಕೆ ಗುರುಗಳ ಮೂಲಕ ಶರಣಾಗತರಾಗಿರ್ತಾರೆ ಅಂಥ ಜನರನ್ನ ತ್ರಾಣ ರಕ್ಷಣೆ ಮಾಡುವುದರಲ್ಲಿ ದಕ್ಷ ಕಟಾಕ್ಷ. ದಕ್ಷ ಅಂದ್ರೆ ಕ್ಯಾಪಬಲ್,
ರಾಮಚಂದ್ರನ ಕಣ್ಣಿನ ನೋಟ ಎಂತಹದ್ದು, ಒಂದು ಸಲ ಆತನ ನೋಟ ಬಿದ್ದರೆ ಸಾಕು ಉದ್ಧಾರ ಆಗಿ ಬಿಡುತ್ತೇವೆ. ಅಂಥ ರಾಮಚಂದ್ರನ ನೋಟ ನಮ್ಮನ್ನು ರಕ್ಷಣೆ ಮಾಡಲಿ. ಆತನ ನೋಟವನ್ನ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾನೆ. ಉನ್ನೀಲನ್ ನೀಲ ನೀರೇರುಹ ನಿವಹ, ಕೆನ್ನೆ ಇದರೆ ಅದು ಒಳ್ಳೆ ಚಂದ್ರನ ಕಾಂತಿಗೆ ಚೆನ್ನಾಗಿ ಅರಳುತ್ತೆ, ಚೆನ್ನಾಗಿ ಅರಳುತ್ತೆ. ಆ ಕಾಂತಿಗೆ ಅರಳಿದಾಗ ಅದು ಒಂದು ಮಾತ್ರ ಅಲ್ಲ, ಇಡೀ ಸುತ್ತಿರುವ ಆ ನೀವು ನೋಡಿದ್ದೀರೋ ಇಲ್ವೋ ರಾತ್ರಿ ಕಾಲದಲ್ಲಿ ಆ ಬೆಳದಿಂಗಳಲ್ಲಿ ಆ ಒಮ್ಮೆಲೆ ಆ ನೈದಿಲೆ ಪುಷ್ಪಗಳೆಲ್ಲ, ನೀಲಿ ಬಣ್ಣದ ಪುಷ್ಪಗಳವೆಲ್ಲ ಅವೆಲ್ಲ ಒಂದು ಸಲ ಅರಳಲಿಕ್ಕೆ ಶುರುವಾದ ಕೂಡಲೇ ಗುಂಪು ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಕಾಂತಿ ತೋರತಾ ಇರುತ್ತೆ. ಅದನ್ನು ಹೇಳ್ತಾರೆ ನಮ್ಮ ರಾಮಚಂದ್ರನ ಕಣ್ಣು ಎಂಥದ್ದಯ್ಯ ಅಂದ್ರೆ ನೋಡಿ, ನೀರು ಕೂಡ ಸರೋವರ ಇರುತ್ತೆ, ಸರೋವರ ದೂರದಿಂದ ನೋಡಿದಾಗ ಯಾವ ಬಣ್ಣ ಕಾಣುತ್ತೆ, ನೀಲಿ ಬಣ್ಣ ಕಾಣುತ್ತೆ. ಯಾಕೆ ಆಕಾಶ ನೀಲಿ, ಅದರಂತೆ ನೀರಿಗೆ ಬಣ್ಣ ಇಲ್ಲ, ಆಕಾಶದ ಬಣ್ಣವೇ ಅಲ್ಲಿ ಕಾಣತಾ ಇರುತ್ತೆ. ಹಾಗೆ ಇಡೀ ನೀಲಿ ಸರೋವರ ಅದರೊಳಗೆ ನೀಲಿ ಬಣ್ಣದ ಕಮಲ ಅದು ಬಿಚ್ಚಿದಾಗ ಅದಕ್ಕೆ ಇದು ಕುಮುದ ಅಂದ್ರೆ ಕೆನ್ನೆ ಇದಿದೆ ಪುಷ್ಪ, ಅದು ಬಿಚ್ಚಿದಾಗ ಒಳಗೆ ಬಿಳಿ ಇರುತ್ತೆ. ಅದು ಬಿಚ್ಚಿದಾಗ ನೀಲಿ ಸರೋವರದಲ್ಲಿ ಚಂದ್ರನ ಕಾಂತಿಯಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ. ಹಾಗೆ ನಮ್ಮ ರಾಮಚಂದ್ರನ ಮುಖ ನೀಲಿ ಸರೋವರದಂತೆ ಇದೆ, ಗುಂಡಾದ ಸರೋವರದಂತೆ ಇದೆ. ಅದರೊಳಗೆ ಆತನ ಎರಡು ಕಣ್ಣುಗಳು ಒಳ್ಳೆ ಕೆನ್ನೈದಿಲೆ ಪುಷ್ಪದಂತೆ ಚೆನ್ನಾಗಿ ವಿಕಾಸ ಆಗಿದೆ. ಆ ಏನು ಪುಷ್ಪದ ಕಾಂತಿ ಹೇಳ್ತಾರೆ, ಮಹಾಪುಷ್ಟಿ ಮುಷ್ಟಿಂಧೈ ಶ್ರೀ. ರಾಮಚಂದ್ರನ ಕಣ್ಣಿಂದ ಬರುವಂತಹ ಕಾಂತಿ ಹೇಗಿತ್ತು ಅಂದರೆ, ಈ ಎಲ್ಲಾ ಕೆನ್ನೈದಿಲೆ ಪುಷ್ಪಗಳೆಲ್ಲ ಪ್ರಪಂಚದಲ್ಲಿರುವ ಎಲ್ಲಾ ಪುಷ್ಪಗಳು ರಾಶಿ ಬಿದ್ದಿದ್ರು ಒಂದು ಕಡೆ, ಎಲ್ಲ ಅರಳಿದಾಗ ಏನು ಕಾಂತಿ ಬರಬೇಕು ಅದೆಲ್ಲ ಕೂಡ ಮುಷ್ಟಿಯಿಂದ ಹೊಡೆದರೆ ಹೇಗೆ ಹೋಗ್ಬಿಡಬೇಕು, ಹಾಗೆ ದೇವರ ಕಣ್ಣಿಂದ ಕಾಂತಿ ಹೊರಹೊಮ್ಮತಾ ಇದೆ ನಮ್ಮ ರಾಮಚಂದ್ರನ. ಅದು ಹೇಳುತ್ತಾರೆ ಶ್ರೀಭೂ ದುರ್ಗಾ ದೃಗಂತ ಪ್ರಚಯ ಪರಿಚಯೋದಾರ ಕಿರ್ಮೀರ ಭಾವ. ಇಲ್ಲಿ ಹೇಳುತ್ತಾರೆ ಸಾಮಾನ್ಯವಾಗಿ ಚಂದ್ರನ ಕಾಂತಿ ಬರ್ತಾ ಇದೆ. ಚಂದ್ರನ ಕಾಂತಿ ಹೇಗಿರುತ್ತೆ, ಸಹಜವಾಗಿ ಬಿಳಿ ಕಾಂತಿ ಬರ್ತಾ ಇದೆ. ಈ ಕಮಲಗಳೆಲ್ಲ ಇವೆ ಅಂದರೆ ಈ ಕುಮುದ ಪುಷ್ಪಗಳೆಲ್ಲ, ನೈದಿರೆ ಕೆನ್ನೆದಿರೆ ಪುಷ್ಪಗಳೆಲ್ಲ ಅವೆಲ್ಲ ಸರೋವರದಲ್ಲಿದೆ. ಆ ಪುಷ್ಪಗಳ ಮೇಲೆ ಈ ಕಾಂತಿ ಬಿದ್ದಾಗ ಅದರ ಬಣ್ಣ ಈ ಕಾಂತಿ ಸೇರಿ ಚಿತ್ರವಾಗಿ ತೋರ್ತಾ ಬರುತ್ತೆ, ಚಿತ್ರವಾದ ಬಣ್ಣ ತೋರ್ತಾ ಬರುತ್ತೆ. ಇಲ್ಲಿ ಚೆನ್ನಾಗಿ ವರ್ಣನೆ ಮಾಡುತ್ತಾರೆ ದೇವರ ಕಣ್ಣಿಂದ ಬರುವ ನೋಟ, ಅಷ್ಟೋ ಚೆನ್ನಾಗಿ ಸ್ವಚ್ಛವಾದಂತಹ ನೋಟ. ಆ ನೋಟಕ್ಕೆ ಇನ್ನೊಂದು ನೋಟ ದೊರೆಯುತ್ತಯ್ಯ, ಈ ಕಾಂತಿಗೆ ಆ ಕಾಂತಿ ಸೇರಿದಂತೆ ರಾಮಚಂದ್ರನ ಕಣ್ಣಿಂದ ಬರುವ ಕಾಂತಿಗೆ ಇನ್ನೊಂದು ಕಾಂತಿ ಸೇರಿ ಅದು ಚಿತ್ರವಾದ ಬಣ್ಣದಂತೆ ಕಾಣಿಸ್ತು. ಏನದು ಅಂದರೆ ಶ್ರೀ ಭೂ ದುರ್ಗ, ಶ್ರೀದೇವಿ ಭೂದೇವಿ ದುರ್ಗಾದೇವಿ. ಇಲ್ಲಿ ನೋಡಿ ಅವರ ಭಾವನೆ ಅಪರೂಪದ್ದು. ಅದರಿಂದ ಗುರು ಸಾರ್ವಭೌಮರು ಹೇಳುತ್ತಾರೆ ರಾಮಚಂದ್ರನ ನೋಟ ಬೀಳುತ್ತಾ ಇದೆ. ಯಾರ ಮೇಲೆ ಅಂದರೆ ಸಾಮಾನ್ಯ ಜೀವರಾಶಿಯ ಮೇಲೆ ಬೀಳುತ್ತಾ ಇದೆ. ಅದನ್ನು ಹೇಳ್ತಾರೆ ನಮ್ಮ ಮೇಲೆ ಬೀಳಲಿ. ಆ ಬೀಳುವ ಕಾಲಕ್ಕೆ ಬಿಳಿಯ ಅಶುದ್ಧವಾದ ರಾಮಚಂದ್ರನ ನೋಟ, ಎಂಥ ಅಪರೂಪವಾದ ನೋಟ, ಆ ನೋಟ ಬರ್ತಾ ಇದೆ. ಅದನ್ನು ಹೇಳುತ್ತಾರೆ ಸ್ವೈರ ಕ್ಷೀರೋದ ನಿರ್ಯಚ್ಛಸಿ ರುಚಿ ನಿಚಯಾಥರ್ವ ಗರ್ವಾಪನೋದಿ. ಚಂದ್ರ ತಾನು ಆ ಹಾಲಿನ ಕಡಲಿನಿಂದ ಬಂದ, ಬಿಳಿದ್ದಾನೆ, ಕಾಂತಿಯೂ ಬಿಳಿ ಚೆನ್ನಾಗಿದೆ, ತಂಪಾದ ಕಾಂತಿ. ಆ ಕಾಂತಿ ಆ ಚಂದ್ರನ ಕಾಂತಿ ಬರುವಾಗ ಹೇಗೆ ಬರುತ್ತೆ, ಅಗರ್ವ ಗರ್ವ. ಈ ಸೂರ್ಯನ ಕಾಂತಿ ನೋಡಿದ್ದೀರಾ, ಎಂದಾದರೂ ಬೀಳೋ ಕಾಲಕ್ಕೆ ಸ್ಟ್ರೈಟ್ ಆಗಿ ಬೀಳ್ತಾ ಇರುತ್ತೆ, ಸೊಟ್ಟ ಸೊಟ್ಟಾಗಿ ಬೀಳಲ್ಲ. ಹಾಗೆ ಚಂದ್ರನ ಕಾಂತಿ ಕೂಡ ಖರ್ವ ಅಲ್ಲ,
ಥರ್ವ ಅಂದ್ರೆ ಬಗ್ಗಿದ್ದು, ಬಗ್ಗಿದ್ದಲ್ಲ ಅಥರ್ವ, ಸ್ಟ್ರೈಟ್ ಆಗಿ ಬರ್ತಾ ಇದೆ. ಚಂದ್ರನಿಗೆ ಬಹಳ ಗರ್ವ ಅಂತ. ಏನಂತ ಅಂದ್ರೆ, ನನ್ನ ಕಾಂತಿ ಎಲ್ಲಿಯೂ ಮುರಿಯಲ್ಲ, ಸ್ಟ್ರೈಟ್ ಆಗಿ ಎಲ್ಲವನ್ನು ಮುಟ್ಟುತ್ತೆ ಅಂತ. ಅಥರ್ವ ಗರ್ವ ಅಪನೋದಿ, ಚಂದ್ರನ ಕಾಂತಿ ಆ ರಾಮಚಂದ್ರನ ನೋಟವನ್ನು ನೋಡಿದ ಮೇಲೆ ಛೇ ನಾವು ವೇಸ್ಟ್ ಅಂತ ಅಂದ್ಕೊಂಡ್ಬಿಡ್ತೇನೆ. ಯಾಕೆ ಅಂದ್ರೆ, ನಮ್ಮ ಕಾಂತಿ ಜೀವರಾಶಿಗಳ ಮೇಲೆ ಬಿದ್ದ ಕೂಡಲೇ ಅಲ್ಲಿ ವಕ್ರ ಆಗ್ತಾ ಇದೆ, ಪದಾರ್ಥಗಳ ಮೇಲೆ ಬಿದ್ದ ಕೂಡಲೇ ಬದಲಾಗ್ತಾ ಇದೆ. ಆದರೆ ಈ ರಾಮಚಂದ್ರನ ನೋಟದ ಕಾಂತಿ ಜೀವರನ್ನ ಸ್ಪರ್ಶ ಮಾಡಿದ ಮೇಲೆ ವಕ್ರ ಆಗ್ತಾ ಇಲ್ಲ, ಅವರ ಎದೆವರಿಗೂ ಹೋಗಿ ತಾಕ್ತಾ ಇದೆ, ಎಲ್ಲೂ ವಕ್ರ ಆಗ್ತಾ ಇಲ್ಲ. ಅಂಥ ರಾಮಚಂದ್ರನ ನೋಟ ಸರಿ, ಅಂಥ ರಾಮಚಂದ್ರನ ನೋಟ, ಚಂದ್ರನ ಬೆಳದಿಂಗಳನ್ನು ಧಿಕ್ಕಾರ ಮಾಡತಕ್ಕಂಥ ನೋಟ ಇದೆ, ತಂಪಿದೆ. ಚಂದ್ರ ಬಂದ, ಒಳ್ಳೆ ತಂಪಾಗಿದೆ, ಎಲ್ಲರಿಗೂ ಹಿತವಾಗಿರುತ್ತೆ. ಯಾರಿಗೆ? ಜ್ವರ ಬಾರದವರಿಗೆ. 104 ಟೆಂಪರೇಚರ್ ಇದ್ದು ಚೆನ್ನಾಗಿ ಚಳಿಯೇ ಮೊದಲಿದ್ದವರಿಗೆ ಇನ್ನಾ ಚಂದ್ರ ಬಂದ್ರೆ ಇನ್ನಾ ತಂಪಾಗಿ ಯಾಕಾದ್ರೂ ಬಂದ ಅಂತ ಬೈಕೊಳ್ತಾರೆ, ಹೌದಾನೆ? ಆದರೆ ರಾಮಚಂದ್ರನ ಕಣ್ಣಿನ ಕಾಂತಿ ಹೇಗಿದೆ? ಎಲ್ಲರಿಗೂ ಹಿತಕರವಾಗಿದೆ, ಯಾರಿಗೂ ತೊಂದರೆ ಕೊಡತಾ ಇಲ್ಲ, ಸಂತೋಷವನ್ನ ಕೊಡತಕ್ಕಂಥ ಕಾಂತಿ ಬರ್ತಾ ಇದೆ, ಎಲ್ಲರಲ್ಲಿ ಹೋಗ್ತಾ ಇದೆ. ಆ ಕಾಂತಿ ಬರುವಾಗ ಈ ಕೆನ್ನೈದಿಲೆ ಪುಷ್ಪಗಳ ಕಾಂತಿಯೂ ಸೇರಿ ಬಂದಂತೆ. ಇಲ್ಲಿ ಪಕ್ಕದಲ್ಲಿ ರಾಮಚಂದ್ರ ಚಂದ್ರ, ರಾಮನೇ ಚಂದ್ರ, ಆ ಚಂದ್ರನ ಪಕ್ಕದಲ್ಲಿ ಪುಷ್ಪಗಳಂತೆ ಯಾರು? ಶ್ರೀ, ಭೂ, ದುರ್ಗಾ ಇವರೆಲ್ಲರಿದ್ದಾರೆ. ಆಕೆ ಅನೇಕ ರೂಪಗಳಿವೆ. ಆ ಪುಷ್ಪಗಳಿಂದ ಬಂದ ಕಾಂತಿ ಚಂದ್ರನ ಕಾಂತಿಗೆ ಸೇರಿ ವಿಚಿತ್ರವಾಗಿ ತೋರುತ್ತಾ ಇದೆ. ಇಲ್ಲಿ ಎದುರಿಗೆ ಬರುವಂತಹ ಜೀವರಾಶಿ ಅವನನ್ನು ನೋಡಿದ ಕೂಡಲೇ ರಾಮಚಂದ್ರನ ಕಡೆಗೆ ಶ್ರೀ ಭೂ ದುರ್ಗೆಯರು ನೋಡತಾ ಇದ್ದಾರಂತೆ. ಏನಂತ ಅಂದರೆ, ಪಾಪ ಅವನನ್ನ ಉದ್ಧಾರ ಮಾಡಬೇಕು ಅಂತ ನೋಟ, ಅವರಿಂದ ನೋಟ ಬರ್ತಾ ಇದೆ, ರೆಕಮೆಂಡೇಶನ್. ಮನೆಯಲ್ಲೂ ಇರುತ್ತಲ್ಲ, ಯಾರಾದರೂ ಬರ್ತಾರೆ, ಏನಾದರೂ ಡೊನೇಷನು ಅದೋ ಇದೋ ಯಾವುದೋ ಕೇಳಲಿಕ್ಕೆ ಬರ್ತಾರೆ. ಮನೆಯಲ್ಲಿ ಒಳ್ಳೆ ವಾತಾವರಣ ಇದ್ದಾಗ ಅಂದ್ರೆ ಚೆನ್ನಾಗಿದ್ದರೆ ಅವಾಗ ಅವ್ರು ಬರೋದೇನು, ಡೈರೆಕ್ಟ್ ಆಗಿ ಗಂಡನನ್ನೇ ಕೇಳಲಿಕ್ಕೆ ಬರ್ತಾರೆ, ಯಜಮಾನನನ್ನೇ ಕೇಳ್ತಾರೆ, ಎಲ್ಲಿ ಡೊನೇಟ್ ಮಾಡ್ತೀರಾ. ಅವರೇನು ಮಾತಾಡಲ್ಲ. ಈಗ ನೋಡಿದಾಗ ಮನೆಯವರು ಒಳಗಿಂದ ಹೀಗೆ ನೋಡಿದ ಕೂಡಲೇ ಸಿಗ್ನೇಚರ್ ಆಗಿಬಿಡುತ್ತೆ, ಹೌದಾನೆ? ಅದನ್ನೇ ಹೇಳ್ತಾ ಇದ್ದಾರೆ, ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ. ಈಗ ಮಾತ್ರ ಅಲ್ಲ, ಜೀವರಾಶಿಗಳೆಲ್ಲ ದೇವರ ಹೊಟ್ಟೆಯಲ್ಲಿರುವಾಗ ಜಯ ಜಯ ಭಗವಂತನಿಗೆ ಸ್ತೋತ್ರ ಮಾಡತಾ ಅಮೃಣಿ ದೇವಿ ಜಹಿ ಅಜಾಂ, ಇವರ ಏನು ಲಿಂಗ ದೇಹ ಇದೆ, ಇದನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡಯ್ಯ ಅಂತ ನಮಗಾಗಿ ಸ್ತೋತ್ರ ಮಾಡಿದ ಅಪರೂಪದ ತಾಯಿ ಶ್ರೀ ಭೂ ದುರ್ಗಾ. ಅವರೆಲ್ಲರೂ ಕೂಡ ತಮ್ಮ ನೋಟದಿಂದಲೇನೆ ದೇವರ ಕಡೆ ನೋಡತಾ ಇದ್ದಾರಂತೆ. ಬೇಗ ಇವನು ಉದ್ಧಾರ ಮಾಡಬೇಕು ಅಂತ, ದೇವರ ನೋಟವೇ ಇವನನ್ನು ಉದ್ಧಾರ ಮಾಡಬೇಕು ಅಂತ ಬರ್ತಾ ಇದೆ. ಅವರ ನೋಟವೂ ಇದಕ್ಕೆ ಬೆರೆತದೆ. ಬೆರೆತಾಗ ಭಗವಂತ ಅದು ವಿಚಿತ್ರ ಕಿರ್ಮೀರ ಭಾವ ಅಂದ್ರು, ವಿಚಿತ್ರವಾಗಿ ತೋರುತ್ತಾ ಇತ್ತು. ವಿಚಿತ್ರವಾಗಿ ತೋರೋದು ಅಂದ್ರೆ ಏನು? ಅಲ್ಲಿ ಹೇಳ್ತಾರೆ ಸ್ವಲ್ಪ ಆಳಕ್ಕೆ ಹೋಗಿ, ಏನದು, ದೇವರಿಗೂ ದೇವರ ನೋಟಕ್ಕೂ ವ್ಯತ್ಯಾಸ ಇಲ್ಲ, ದೇವರು ದೇವರ ಅವಯವಗಳು ದೇವರ ನೋಟ ಎಲ್ಲ ಒಂದೇ. ಅಂಥ ದೇವರ ನೋಟ, ಲಕ್ಷ್ಮೀದೇವಿ ಮೂರು ರೂಪಗಳಿಂದ ಅವನ ಕಡೆ ನೋಡಿದಾಗ ಆ ನೋಟದಲ್ಲೇ ಭಾವನೆ ನೋಡಿ, ಹೌದಲ್ಲ? ನಾವು ನೋಡುತ್ತೇವೆ, ನಮ್ಮ ಕಡೆ ಯಾರಾದರೂ ನೋಡಿದಾಗ ಒಪ್ಪಿಗೆ ಇದೆಯಾ ಇಲ್ಲ ಏನು ಆ ನೋಟದಲ್ಲೇ ಗೊತ್ತಾಗಿಬಿಡುತ್ತೆ, ಹೌದಾನೆ? ಅಂದ್ರೆ ಆ ನೋಟ ಬರೇ ನೋಟ ಅಲ್ಲ, ಸುಮ್ಮನೆ ಹೀಗೆ ನೋಡ್ತಾ ಇರ್ತಾರೆ, ಆ ನೋಟ ಅಲ್ಲ, ನೋಟದಲ್ಲಿ ಅರ್ಥವೂ ಬರ್ತಾ ಇದೆ. ಹಾಗಾದರೆ ಲಕ್ಷ್ಮೀದೇವಿಯ ನೋಟ ಅಲ್ಲಿ ಭಗವದ್ ರೂಪ, ಆ ನೋಟದಲ್ಲಿ ಅರ್ಥ, ಆ ಅರ್ಥದಲ್ಲೂ ಭಗವದ್ ರೂಪ, ಆ ಎರಡೂ ಭಗವದ್ ರೂಪಗಳು ಸೇರಿ ದೇವರ ಕಣ್ಣಿಂದ ಬರುವಂತಹ ಏನು ನೋಟ ಇದೆ ಆ ರೂಪಕ್ಕೆ ಬೆರೆತಾಗ
ಆ ರೂಪ ಈ ಎರಡೂ ರೂಪಗಳಿಂದ ಬೆರೆತು ವಿಚಿತ್ರವಾಗಿ ತೋರಿತಯ್ಯ. ವ್ಯೂಹ ರೂಪ ಅದೆಂಥದ್ದು ಅಂದ್ರೆ ಭಕ್ತರನ್ನ ಅನುಗ್ರಹ ಮಾಡಲಿಕ್ಕೆ ಬರತಕ್ಕಂಥ ಅಪರೂಪದ ರೂಪ. ಈ ರೂಪವನ್ನ ಅಂಥ ರೂಪ ಧಾರಣೆ ಮಾಡಿದ ಆ ರಾಮಚಂದ್ರನ ನೋಟ ಹೇಗಿದೆ ಹೇಳ್ತಾರೆ. ಶ್ರೀಭೂ ದುರ್ಗಾ ದೃಗಂತ, ಅಲ್ಲಿ ಕೂಡ ದೃಕ್ ಅಂದ್ರೆ ಪೂರ್ಣ ನೋಟ ಬಿಟ್ಟಿಲ್ಲಂತ ಅವರು, ಅವರು ನೋಡ್ತಾ ಇದ್ದಾರೆ. ಅವರಿಗೆ ಇವನ್ನು ಉದ್ಧಾರ ಮಾಡುವಂತ ಹೇಳೋ ಕಾಲಕ್ಕೆ ದೇವರ ಕಡೆ ಪೂರ್ಣವಾಗಿ ತಿರುಗಿ ದೇವರನ್ನೇ ನೋಡಿ ಹೇಳಬಹುದಾಗಿತ್ತು. ಅವ್ರು ಹಾಗೆ ಹೇಳಿಲ್ಲಂತೆ. ಒಂದು ಕಡೆ ತಮ್ಮ ಕಣ್ಣಿಂದ ಆ ಬಂದ ಭಕ್ತನನ್ನು ನೋಡ್ತಾ ಇದ್ದಾರಂತೆ. ಆ ಕಣ್ಣಿನ ಒಂದು ಚೂರು ಭಾಗ ಕಡೆಗಣ್ಣ ನೋಟ ಅಂತ ಹೇಳ್ತಾರಲ್ಲ, ಅದು ಚೂರು ಹಾಗೆ ದೇವರ ಮೇಲೆ ಬೀಳ್ತಾ ಇದ್ದಾರೆ. ದುರ್ಗಂತ ಅದುಕ್ಕಿನ ಅಂತ ಕೊನೆ ನೋಟ ದೇವರ ಮೇಲೆ ಹಾಕ್ತಾ ಇದ್ದಾರಂತೆ. ಯಾಕೆ ಪೂರ್ಣವಾಗಿ ದೇವರು ನೋಡಬಹುದಲ್ಲ ಅಂದ್ರೆ ಇಲ್ಲ, ಅವರಿಗೂ ಆಸೆ ಏನಂತ ದೇವರನ್ನ ಪ್ರಾರ್ಥನೆ ಮಾಡುತ್ತಾ ತಮ್ಮ ಕರುಣೆಯನ್ನೂ ಅವನ ಮೇಲೆ ಹಾಕಬೇಕೆಂಬ ಅಪೇಕ್ಷೆ. ಅದಕ್ಕೆ ತಾವು ಭಗವಂತ ಕೊಟ್ಟ ಕರುಣೆಯನ್ನವನ ಮೇಲೆ ಸುರಿಸ್ತಾ ನೀನು ಚೂರು ಜಾಸ್ತಿ ಹಾಕಬೇಕಯ್ಯ ಅಂತ ಅದನ್ನ ರೆಕಮೆಂಡೇಶನ್ಗಾಗಿ ಒಂದು ಭಾಗವನ್ನ ಬಳಸಿ ದೇವರ ಹತ್ರ ಕಳಿಸ್ತಾ ಇದ್ದಾರೆ. ದೃಗಂತ ಆ ಕಣ್ಣಿನ ನೋಟ ಅವರದ್ದು ಬಂದು ರಾಮಚಂದ್ರನ ನೋಟಕ್ಕೆ ಬೆರೆತಾಗ ಆ ನೋಟ ಹೇಗೆ ಬೆರೆತಿತ್ತಯ್ಯ ಈತನ ನೋಟದಲ್ಲಿ ಅಂದರೆ ಪ್ರಚಯ ಪರಿಚಯ. ಪ್ರಚಯ ಪರಿಚಯ ಅಂತ ಹೇಳ್ತಾ ಇದ್ದಾರೆ. ಆ ಲಕ್ಷ್ಮೀದೇವಿಯ ಕಣ್ಣಿನ ನೋಟದ ಅರ್ಥ ಆ ದೇವರಿಗೆ ಪರಿಚಯ ಚೆನ್ನಾಗಿದೆ. ಹೇಗೆ ಪ್ರಚಯ ಪರಿಚಯ ಅಂದರೆ ಇನ್ನೊಬ್ಬರ ವೃದ್ಧಿಗಾಗಿಯೇ ಆಕೆಯ ನೋಟ ಬರುತ್ತೆ. ಆಕೆ ನೋಟ ಬಂತ ಆ ದೇವರಿಗೆ ಚೆನ್ನಾಗಿ ಪರಿಚಯ. ನಾವು ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಏನೋ ಮಾಡ್ತಾ ಇರ್ತೀವಿ ನೋಡ್ರಿ ನಿಮ್ಮವರು ಏನೋ ನೋಡ್ತಾ ಇದ್ದಾರೆ, ನಮ್ಗೆ ಗೊತ್ತು ಬಿಡ್ರಿ ಯಾಕೆ ನೋಡ್ತಾರೆ. ಹಾಗಲ್ಲ ಅಂದ್ರೆ ಆ ನೋಟ ಒಂದೊಂದ್ಸಲ ನಾವು ಯಾವ್ದಾವ್ದಕ್ಕೂ ನೋಡ್ತಾ ಇರ್ತೀವಿ. ಒಂದ್ಸಲ ಬೇಕು ಅಂತಿರುತ್ತೆ, ಒಂದ್ಸಲ ಬೇಡ ಅಂತಿರುತ್ತೆ, ಒಂದ್ಸಲ ಏನು ಅಂತಿರುತ್ತೆ. ಆ ನೋಟಗಳೆಲ್ಲ ನಮ್ದು ನೋಡ್ತಾ ಇರ್ತೀವಿ, ಅರ್ಥ ಬೇರೆ ಇರುತ್ತೆ. ಲಕ್ಷ್ಮೀದೇವಿಯ ನೋಟದ ಅರ್ಥ ಒಂದೇ, ಯಾವಾಗೂ ಪರಿಚಯ ದೇವರಿಗೆ. ಪ್ರಚಯ ಪರಿಚಯ ವಿಶೇಷವಾಗಿರತಕ್ಕ ಪರಿಚಯ ಇದೆ. ಎಂಥ ಪರಿಚಯ, ಇನ್ನೊಬ್ಬರ ಪ್ರಾಣಿಗಳ ಉದ್ಧಾರ ಉದ್ಧಾರಕ್ಕಾಗಿಯೇ ನೋಡತಾಳೆಂಬ ಚೆನ್ನಾಗಿ ಪರಿಚಯ ಬೆರೆತು ಹೋಗಿದೆ. ಅಂಥ ಆ ನೋಟದಿಂದ ಭಗವಂತ ವಿಶೇಷವಾಗಿ ಸಂತುಷ್ಟನಾಗಿ ನೋಡತಾ ಇದ್ದಾನೆ. ಅಂಥ ಸ್ವಾಮಿ ಪಾತು ಶ್ರೀನೇತುರಸ್ಮಾನ್, ಅಂಥ ಶ್ರೀನೇತು ನಮ್ಮ ಸಕಲೇಂದ್ರಿಯಗಳ ಪ್ರೇರಕರಾದ ಮುಖ್ಯ ಪ್ರಾಣ ದೇವರಿಗೆ ನಾಯಕಳಾದ ಶ್ರೀ ಲಕ್ಷ್ಮೀದೇವಿಗೆ ನೇತು ಆಕೆಗೆ ನಿಯಾಮಕನಾದ ಆ ರಾಮಚಂದ್ರ ಅಸ್ಮಾನ್ ಪಾ ನಮ್ಮನ್ನ ಸದಾ ರಕ್ಷಣೆ ಮಾಡಲಿ ಅಂದರೆ ಆ ರಾಮಚಂದ್ರನ ಕಣ್ಣಿನ ನೋಟವನ್ನ ಅತಿ ಸುಂದರವಾಗಿ ವರ್ಣನೆ ಮಾಡುತ್ತಾ ಆತನ ಕಟಾಕ್ಷ ನಮ್ಮ ಮೇಲೆ ಸದಾ ಬೀಳಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ದೇವರಲ್ಲಿ ಕೇಳ್ತೀವಿ, ಕೇಳುವ ಕಾಲಕ್ಕೆ ಪ್ರಾರ್ಥನೆ ಮಾಡ್ತೀವಿ. ಕೃಷ್ಣ ನಿಂತಿದ್ದಾನೆ, ಕೃಷ್ಣ ಕೃಷ್ಣ, ಆದರೆ ಆ ಚೂರು ಕೇಳೋದ್ರಲ್ಲಿ ಆತನ ನೋಟ ಎಂಥದ್ದು, ಏನಾದ್ರು ದೊಡ್ಡವರು ಹೇಳಿದ್ದಾರಾ ಅದು ನೆನಪಿಟ್ಟುಕೊಂಡು ಆ ಕೃಷ್ಣನ ಮುಂದೆ ನಿಂತಾಗ ಈತನ ಕಣ್ಣಿಂಥದ್ದು ಅದರಲ್ಲಿ ಏನಾದ್ರೂ ಹೇಳಿದ್ರ ಆ ಚಿಂತನೆ ಮಾಡ್ಲಿಕ್ಕೆ ಹೋಗ್ತೀವ? ಇಲ್ಲ, ಏನೋ ಸೀರಿಯಸ್ ಆಗಿ ಬರ್ತೀವಿ, ದೇವರ ನೋಡ್ತೀವಿ, ಅದು ಬೆಳ್ಳಿ ಕಣ್ಣ ವಜ್ರದ ಕಣ್ಣ ನೋಡ್ತೀವಿ, ನೋಡ್ಬಿಟ್ಟು ಗೋವಿಂದ ಆತನ ಕೈ ಮುಗಿದು ಹೋಗ್ತೀವಿ ಅಷ್ಟೇ ತಾನೆ. ಅದರ ಕಣ್ಣು ಆತನ ಅಂಗಾಂಗಗಳೆಲ್ಲ ನೋಡಬೇಕಂತೆ. ಬರೀ ನೋಟ ಅಲ್ಲ, ನಮ್ಮ ಹಿರಿಯರು ಕೊಟ್ಟ ನೋಟದಿಂದ ದೇವರನ್ನು ನೋಡಬೇಕು. ಹೇಗೆ ನೋಡಬೇಕು ಹೇಳುತ್ತಾರೆ, ಸುಮ್ಮನೆ ನೋಡಬೇಡಿ, ನಿಮ್ಮ ಮೇಲೆ ಲಕ್ಷ್ಮೀದೆ, ನಮ್ಮ ಮೇಲೂ ಕೂಡ ಆ ಕೃಷ್ಣನ ಕಟಾಕ್ಷ ಬೀಳುತ್ತಾ ಇದೆ. ಬಿದ್ದದ್ದಕ್ಕೆ ನಾವು ಬಂದದ್ದು ಮಠಕ್ಕೆ, ನಾವು ಬಂದ ಮೇಲೆ ದೇವರ ಕಟಾಕ್ಷ ಬಿದ್ದದ್ದಲ್ಲ, ದೇವರ ಕಟಾಕ್ಷ ಇದ್ದದ್ದಕ್ಕೆ ನಾವು ಮಠಕ್ಕೆ ಬರೋ ಬುದ್ಧಿ ಬಂದಿದ್ದು, ದೇವರ ಮುಂದೆ ನಿಂತದ್ದು. ಅದಕ್ಕೆ ಚಿಂತನೆ ಮಾಡಬೇಕು. ಸ್ವಾಮಿ ಲಕ್ಷ್ಮೀದೇವಿ ನಮಗಾಗಿ ಪ್ರಾರ್ಥನೆ ಮಾಡುತ್ತಾ ತನ್ನ ನೋಟ ನೋಡಿದಾಗ ಅದರಿಂದ ಬೆರೆತ ನಿನ್ನ ನೋಟ ಶುದ್ಧವಾದ ನೋಟ, ನಮ್ಮನ್ನು ರಕ್ಷಣೆ ಮಾಡುವಂತ ತಂಪಾದ ನೋಟ ಬರ್ತಾ ಇದೆ ಹರಿಯೇ, ಅಂಥ ಕಣ್ಣು ನಿನ್ನದಯ್ಯ. ನನ್ನ ವಾದರಾದರೂ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಬದರಿ ನಾರಾಯಣನನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದ್ರೆ ಆ ನಾರಾಯಣನ ಕಣ್ಣಿಂದ ಒಳ್ಳೆ ಸುಧಾ ಅಮೃತ ಸುರಿತಾ ಇದೆ,
ಅದೇನು ಮಾಡುತ್ತಾ ಇದೆ? ಭಕ್ತ ಜನರು ಬಂದರೆ ಅವರಲ್ಲಿ ವಿಷ ಇದ್ದರೆ ತೆಗೆದು ಬಿಡುತ್ತಾ ಇದೆ. ಕಿಲ್ ವಿಷ ವಿಷಂ ಸುಧಾ ವೇಕ್ಷಾ ಚಾಲಿತ ಭಕ್ತ ಕಿಲ್ ವಿಷ ವಿಷಂ ನಾರಾಯಣಂ ಚಿಂತೆಯೇ. ನೀವು ಸುಮ್ಮನೆ ನಾರಾಯಣ ಅಂತ ಹೋಗ್ತೀರ, ಬದಲಿಗೆ ಈಗ ಮೂರ್ತಿಯನ್ನೇ ನೋಡ್ತಾ ಇರ್ತೀರಾ. ಆ ಮೂರ್ತಿ, ಆ ಕಣ್ಣು, ಆ ಕಣ್ಣಿನಲ್ಲಿ ಈ ಚಿಂತನೆ ಮಾಡಿ. ಇಲ್ಲಿ ನಾರಾಯಣ ಅಲ್ಲವೇ, ಕೃಷ್ಣ ನಾರಾಯಣ ಅಲ್ಲವೇ, ಆತನ ನೋಡಿದಾಗ ಕಣ್ಣು ಹೇಗಿದೆ? ಆತನ ಕಣ್ಣಿಂದ ಅಮೃತ ಸದಾ ಸುರಿತಾ ಇದೆ. ನನ್ನ ಪಾಪದ ವಿಷವನ್ನ ತೆಗೆದು ಬಿಡುತ್ತೆ ಅಂತ ತಿಳಿದು ಮಾಡಿದರೆ ವಿಶೇಷ ಫಲ, ಇಲ್ಲ ಬರೀ ನೋಡಿದರೆ ಸೂರ್ಯ ಫಲ. ಮತ್ತೆ ಆ ಚಿಂತನೆ ಬೇಕಲ್ಲ, ಅದಕ್ಕಾಗಿ ವಾದೀಂದ್ರ ಗುರು ಸಾರ್ವಭೌಮರು ರಾಘವೇಂದ್ರ ಗುರುಗಳ ಒಳಗೆ. ನಮಗೆ ರಾಯರ ಕಟಾಕ್ಷ ಬೇಕು, ರಾಯರ ಕಟಾಕ್ಷದಲ್ಲಿ ರಾಮನ ಕಟಾಕ್ಷವೂ ಸೇರಿದೆ. ರಾಮ ಹೊರಗಿಂದಲ್ಲ, ರಾಘವೇಂದ್ರ ಸ್ವಾಮಿಗಳ ಒಳಗಿದ್ದುಕೊಂಡೇ ತನ್ನ ಕಟಾಕ್ಷ ಅವರ ಕಟಾಕ್ಷದಲ್ಲಿ ಬೆರೆಸಿಕೊಡತಾ ಇದ್ದಾನೆ. ರಾಯರ ಕಟಾಕ್ಷದಲ್ಲಿರುವ ರಾಮನ ಕಟಾಕ್ಷವನ್ನ ಚಿಂತನೆ ಮಾಡೋಣ ಅಂತ ವಾದೀಂದ್ರ ಗುರು ಸಾರ್ವಭೌಮರು ತಿಳಿಸಿದ್ದಾರೆ. ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.